ಶಿವಬಸವ ಜಯಂತಿ ಅಂಗವಾಗಿ ಧಾರವಾಡ ಜಿಲ್ಲೆಯ ಗೋವನಕೊಪ್ಪ ಗ್ರಾಮದಲ್ಲಿ ಬೃಹತ್ ಶೋಭಾಯಾತ್ರೆ ಕುಂಭಮೇಳ ಚಕಡಿ ಜಾಥಾ ಹಾಗೂ ತೇರು ಎಳೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುರುಘಾಮಠದ ಶ್ರೀ ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಊರಿನ ಮುಖಂಡರಾದ ರಾಯಪ್ಪ ಸುಳ್ಳದವರ ಮುಂದಾಳತ್ವದಲ್ಲಿ ಈ ಬೃಹತ್ ಶೋಭಾಯಾತ್ರೆಯನ್ನು ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಹಾಗೂ ಊರಿನ ಮುಖಂಡರಾದ ಶಿವಯ್ಯ ಹೊಂಗಲಮಠ್, ಇರಣ್ಣ ತೋಟದ್, ಮಂಜುನಾಥ್ ಜಕ್ಕಣ್ಣವರ್, ಮಂಜುನಾಥ್ ಬಂಡಿವಾಡ್, ಚನ್ನಬಸು ಶಿಗ್ಗನವರ್, ಶಿವಯೋಗಿ ಹೊಂಗಲ್ ಹಾಗೂ ರಾಮಸೇನ ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕದಂ, ಇನ್ನು ಹಲವಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಅತಿ ವಿಜೃಂಭಣೆಯಿಂದ ಶಿವ ಬಸವ ಜಯಂತಿಯನ್ನು ಆಚರಿಸಿದರು.